ಕಬ್ಬಿನ ಹೊಲದಲ್ಲಿ ಕಬ್ಬು ಕಿತ್ತು ತಿಂದ ಅಪ್ರಾಪ್ತ ದಲಿತ ಬಾಲಕನನ್ನ ಕೊಂದಿರುವ ಆಘಾತಕಾರಿ ಘಟನೆ ನಡೆದಿದೆ। ಈ ಘಟನೆ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ। ಆರೋಪಿಯನ್ನ ಬಂಧಿಸಲಾಗಿದೆ। ಕೊಲೆ ರಹಸ್ಯ ಭೇದಿಸಿದ ತಂಡಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ 10,000 ರೂಪಾಯಿಯನ್ನ ಬಹುಮಾನ ಘೋಷಿಸಿದ್ರು। ಇನ್ನು ವರದಿಗಳ ಪ್ರಕಾರ 5ನೇ ತರಗತಿ ವಿದ್ಯಾರ್ಥಿಯಾಗಿರುವ ಮುಕೇಶ್ ಶಾಲೆಗೆ ಹೋಗಿದ್ದ, ಸಂಜೆವರೆಗೂ ಮನೆಗೆ ಹಿಂದಿರುಗಿರಲಿಲ್ಲ। ನಂತರ ಬಾಲಕನ ಪೋಷಕರು ಮಗನನ್ನ ಹುಡುಕಲು ಪ್ರಾರಂಭಿಸಿದ್ರು। ನಂತರ ಮುಜಾಮಹರ ಪಾರಾ ನಿವಾಸಿ ಶಹಬುದ್ದೀನ್ ಎಂಬುವವರ ಕಬ್ಬಿನ ಗದ್ದೆಯಲ್ಲಿ ಬಾಲಕನ ಶವ ಬಿದ್ದಿರುವುದು ಕಂಡುಬಂದಿದೆ। ಪ್ರಾಣ ಕಳೆದುಕೊಂಡ ಬಾಲಕ ಮುಕೇಶ್ ರಾಮಬಾಚ ಎಂಬುವವರ ಮಗನಾಗಿದ್ದು, ಮಂಜಿಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸ್ತಿ ಪ್ರದೇಶದ ನಿವಾಸಿಯಾಗಿದ್ದಾನೆ। ತಂದೆ ನೀಡಿದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿತ್ತು। ಕೂಲಂಕುಷ ತನಿಖೆ ನಂತರ ಇಸ್ಮಾಯಿಲ್ ಎಂಬ ನಿವಾಸಿ ಕೊಲೆಯ ಶಂಕಿತನೆಂದು ಪೊಲೀಸರು ಕಂಡುಕೊಂಡಿದ್ದಾರೆ। ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ರು। ಬಳಿಕ ವಿಚಾರಣೆಗೆ ಒಳಗಾದ ಆರೋಪಿ ಬಾಲಕನನ್ನ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ। ಗದ್ದೆಯಲ್ಲಿದ್ದ ಕಬ್ಬು ಕಿತ್ತುಕೊಂಡು ಸ್ಥಳದಿಂದ ಪರಾರಿಯಾಗ್ತಾ ಇದ್ದ ಮಗುವಿನ ತಲೆಗೆ ದೊಣ್ಣೆಯಿಂದ ಹಲ್ಲೆ ನಡೆಸಿರುವುದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ। ಆರೋಪಿಯನ್ನ ಬಂಧಿಸಲಾಗಿದ್ದು ಸದ್ಯ ಪೊಲೀಸರ ವಶದಲ್ಲಿದ್ದಾನೆ।